ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ಸ್ವಾಮಿ ವಿವೇಕಾನಂದ ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜನೆ ಮಾಡಲಾಗಿತ್ತು. ಇನ್ನು ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯ ನೇತೃತ್ವವನ್ನು ಬೊಮ್ಮಸಂದ್ರ ಪುರಸಭೆ ಮಾಜಿ ಉಪಾಧ್ಯಕ್ಷ ಶ್ರೀನಿವಾಸ್ ರೆಡ್ಡಿ ಮತ್ತು ಬೊಮ್ಮಸಂದ್ರ ಪುರಸಭೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಸಂತೋಷ್ ರವರು ವಹಿಸಿದ್ದರು. ಇನ್ನು ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗೆ ಬಿಜೆಪಿ ಮುಖಂಡ ಹುಲ್ಲಳ್ಳಿ ಶ್ರೀನಿವಾಸ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ಮುಖಂಡರಾದ ಪಟ್ಟಪಟ್ ಶ್ರೀನಿವಾಸ್, ವಿನಯ್, ಮಂಜುನಾಥ್, ನವೀನ್, ಎಗಲೂರು ನಾಗೇಂದ್ರ, ಹರಿಪ್ರಸಾದ್, ಪ್ರದೀಪ್, ಶರತ್, ಮಂಜುನಾಥ್ ರೆಡ್ಡಿ, ಯೋಗಿ, ಮನು, ಹರೀಶ್, ಅಜಿತ್, ರಾಶಿ, ಸಂದೀಪ್, ಶ್ರೇಯಸ್, ಯುನಿಪ್, ಪವನ್, ಅರುಣ್, ರಮೇಶ್, ಲವ, ಹರೀಶ್, ಅಶೋಕ್, ಪ್ರಶಾಂತ್, ನಂದ, ಚಂದ್ರಶೇಖರ್, ಸುನೀಲ್, ಅಜಯ್ ಸೇರಿದಂತೆ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದರು. ಉದ್ಘಾಟನೆಯನ್ನು ಮಾಡಿದಂತಹ ಹುಲ್ಲಳ್ಳಿ ಶ್ರೀನಣ್ಣ ಅವರು ಸರ್ವಿಸ್ ಮುಖಾಂತರ ಪಂದ್ಯ ಪಂದ್ಯಾವಳಿ ಲೈವ್ ಸ್ಟ್ರೀಮಿಂಗ್ ಇರುತ್ತೆ ಫೇಸ್ಬುಕ್. ಈ ಪಂದ್ಯ ಮುಗಿದ ನಂತರ ಮೊದಲ ನಾಕೌಟ್ ಪಂದ್ಯ ಪಾಂಡಿಚೇರಿ ವಿರುದ್ಧ ಕೆಕೆ ಬಾಯ್ಸ್ ಈ ಎರಡು ತಂಡದ ನಾಯಕರೇ.
ಉತ್ತಮವಾದ ಬ್ಲ್ಯಾಕ್ ಗೋಡೆ ಅಂತಹ ತಡೆ ಹತ್ತು ಏಳರಲ್ಲಿ ಪಂದ್ಯ ಸಾಗ್ತಾ ಇದೆ. ಔಟ್ ಬಾಲ್. ಜೆವಿಟಿ ಜೂನಿಯರ್ ತಂಡಕ್ಕೆ ವತಿಯಿಂದ ಸರ್ವಿಸ್ ಪ್ರದರ್ಶನ. ಉತ್ತಮವಾದ ಸರ್ವಿಸ್. ಮುಖಂಡರು ಎರಡು ತಂಡಗಳನ್ನು ಪರಿಚಯ ಮಾಡ್ಕೊಳ್ತಾ ಇದ್ದಾರೆ. ಅವರ ಜೊತೆ ಹಿರಿಯ ಮುಖಂಡರು ಸಹ ಭಾಗವಹಿಸಿದ್ದಾರೆ. ಈ ಪಂದ್ಯ ಸೂರ್ಯೋದಯ ಹಾಗೂ ಬ್ಲೂಮ್ ಟಿವಿಯಲ್ಲಿ ಈ ಪಂದ್ಯವನ್ನು ತಾವು ವೀಕ್ಷಣೆ ಮಾಡಬಹುದು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕಿತ್ತನಹಳ್ಳಿ ಗ್ರಾಮದಲ್ಲಿ ಸ್ವಾಮಿ ವಿವೇಕಾನಂದ ಕೃಷ್ಣ ಹಾಗೂ ವಾಲಿಬಾಲ್ ಟೂರ್ನಿಮೆಂಟನ್ನು ರಾಜ್ಯ ಮಟ್ಟದಲ್ಲಿ ಆಯೋಜನೆ ಮಾಡಿಕೊಂಡಿದ್ದಾರೆ. ಈ ಭಾಗದ ಎಲ್ಲ ಸಮಸ್ತ ನಾಗರಿಕರು ಹಾಗೂ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ವಾಲಿಬಾಲ್ ಟೂರ್ನಿಮೆಂಟ್ ಪಂದ್ಯಾವಳಿಗೆ ಆಯೋಜಿಸಲಾಗಿದೆ. ಎಲ್ಲರಿಗೂ ರಾಜ್ಯ ಮಟ್ಟದಿಂದ ಕಿತ್ತನಹಳ್ಳಿಗೆ ಬಂದು ಏನು ವಾಲಿಬಾಲ್ ಟೂರ್ನಿಮೆಂಟ್ ಮತ್ತು ಪಂದ್ಯಾವಳಿಗಳನ್ನು ಆಡಿ ಅವರ ಒಂದು ಯಶಸ್ಸನ್ನು ಈ ಭಾಗದಲ್ಲಿ ತೋರಿಸ್ಲಿ ಅಂತ ಹೇಳ್ತಾ ಇದ್ವಿ. ಎಲ್ರಿಗೂನು ಇಲ್ಲಿ ಬಂದು ಆಡೋವಂಥ ಆಟಗಾರರಿಗೆ ಎಲ್ರಿಗೂ ಶುಭವಾಗಲಿ. ಸೋಲು ಗೆಲ್ಲುವ ಸ್ಪೋರ್ಟ್ಸ್ ಸ್ಪಿರಿಟ್ ಇದ್ದಿದ್ದೆ. ಇವತ್ತಿನ ದಿನ ಈ ವರ್ಷ ಇಲ್ಲಿ ಗೆದ್ದಂಥವ್ರು ಮತ್ತು ಸೋತಂಥವ್ರು ಮುಂದಿನ ವರ್ಷ ಅಭ್ಯಾಸವನ್ನು ಮಾಡಿ ಮುಂದಿನ ವರ್ಷ ಇದೇ ಫೀಲ್ಡಲ್ಲಿ ಇದೇ ಮೈದಾನದಲ್ಲಿ ಗೆಲ್ಲುವಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ. ಎಲ್ರಿಗೂ ಶುಭವಾಗಲಿ. ಎಲ್ಲ ಏನು ತಂಟೆ ತಾಪತ್ರೆ ಆರೋಗ್ಯಕರವಾಗಿ ಆಡಿ ಎಲ್ಲರೂ ಅವರವ್ರ ಮನೆಗಳಿಗೆ ಹೋಗಲಿ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮತ್ತೆ ಅವರಿಗೆ ಈ ದಿನ ಕಿತ್ತನಹಳ್ಳಿ ಗ್ರಾಮದಲ್ಲಿ ವಿವೇಕಾನಂದ ಯುವಕ ವತಿಯಿಂದ ವಾಲಿಬಾಲ್ ಟೂರ್ನಿಮೆಂಟನ್ನು ಆಚರಣೆ ಮಾಡಿದ್ದಾರೆ. ಇದು ಕಿತ್ತನಹಳ್ಳಿ ಗ್ರಾಮದ ಎಲ್ಲ ಯುವಕರು ಸೇರಿಕೊಂಡು ವಿವೇಕಾನಂದ ಯುವಕರು ಇದನ್ನು ಮಾಡ್ತಾ ಇದ್ದಾರೆ. ಇದು BJP ಪಕ್ಷದಿಂದ ಎಲ್ಲ ಯುವಕರು ಸೇರಿಕೊಂಡು ಮಾಡ್ತಾ ಇದ್ದಾರೆ. ಇನ್ನು ಪ್ಲೇಯರ್ಸು ರಾಜ್ಯ ಮಟ್ಟದ ಎಲ್ಲ ಪ್ಲೇಯರ್ಸು ಬಂದಿದ್ದಾರೆ. ಅವರೆಲ್ಲರೂ ಇವತ್ತು ನಮ್ಮ ಗ್ರಾಮದಲ್ಲಿ ವಾಲಿಬಾಲ್ ಆಟವನ್ನು ಆಡ್ತಾ ಇದ್ದಾರೆ. ಎಲ್ಲರೂ ಸಹ ಆನೇಕಲ್ ತಾಲೂಕಿನ ಎಲ್ಲ ಜನರಿಗೂ ಸಹ ಲೈವ್ ಇದೆ. ದಯವಿಟ್ಟು ಲೈವ್ ಮೂಲಕ ಮುಖಾಂತರ ಅವರಿಗೆ ಸಪೋರ್ಟ್ ಮಾಡಿ. ಹಾಗೆ ಕಿತ್ತನಹಳ್ಳಿ ಗ್ರಾಮದ ಎಲ್ಲ ಹುಡುಗರಿಗೂ ಸಹ ಈ ಪಂದ್ಯವನ್ನು ಆಯೋಜನೆ ಮಾಡಿರೋ ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಇವತ್ತು ಕಿತ್ತನಹಳ್ಳಿ ಗ್ರಾಮದಲ್ಲಿ BJP ಪಕ್ಷದಿಂದ BJP ಯುವಕರು ಮೊದಲು ಹೇಳಬೇಕಂದ್ರೆ BJP ಯುವಕರು ಯುವ ಸೇನೆ ಅಂತ ಹೇಳ್ಬೋದು. ಯುವ ಸೇನೆ ವಿವೇಕಾನಂದರ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ. ಇದರ ಉದ್ದೇಶ ಏನಿಲ್ಲ, ಯೂತ್ಗೆ ಒಂದು ಬೇಸ್ ಲೆವೆಲಲ್ಲಿ ಒಂದು ಸ್ಪೋರ್ಟ್ಸ್ ಬಗ್ಗೆ ಎನ್ಕರೇಜ್ಮೆಂಟು,
ಮತ್ತು ಯುವಕರಿಗೆ ಯುವಕರಿಗೆ ಬೇರೆ ಕಡೆ ಎಲ್ಲ ಅವ್ರಿಗೆ ಕಾನ್ಸಂಟ್ರೇಷನ್ ಮಾಡ್ತಿರೋ ಇರೋಂಗೆ ಒಳ್ಳೆ ಸ್ಪೋರ್ಟ್ಸ್ ಕಡೆ ಕಾನ್ಸಂಟ್ರೇಷನ್ ಮಾಡಿ ಒಳ್ಳೆಯದರಲ್ಲಿ ಬೆಳೀಲಿ ಅಂತ ಹೇಳ್ಬಿಟ್ಟು ಒಂದು ಆಸೆಯಿಂದ ಆಯೋಜನೆ ಮಾಡಲಾಗಿದೆ. ಆಯೋಜನೆ ತುಂಬ ಚೆನ್ನಾಗಿದೆ, ಲೈವ್ ಇದೆ, ಎಲ್ಲರೂ ಲೈವ್ ಲಿಂಕ್ ಮುಖಾಂತರ ಲೈವ್ ಕ್ಲಿಕ್ ಮಾಡಿಕೊಂಡ್ರೆ ಲೈವ್ ನೋಡ್ಬೋದು. ಎಲ್ಲರೂ ಫೆಸಿಲಿಟೀಸು ಒಳ್ಳೆ ಗ್ಯಾಲರಿ ಲೆಕ್ಕದಲ್ಲಿ ವಿತ್ ರಿವ್ಯೂ ಸಿಸ್ಟಮಲ್ಲಿ ಎಲ್ಲ ಒಳ್ಳೆ ಫೆಸಿಲಿಟೀಸ್ ಇಂಟರ್ನ್ಯಾಷನಲ್ ಫೆಸಿಲಿಟೀಸ್ ಯಾವ ಥರ ಇದೋ ಆ ಥರ ಲೆವೆಲಲ್ಲಿ ಆಯೋಜನೆ ಮಾಡಲಾಗಿದೆ. ಆಯೋಜನೆ ಮಾಡಿದ ಎಲ್ಲರಿಗೂ ಹಿರಿಯರಿಗೂ ಹಾಗೂ ಕಿರಿಯರಿಗೂ ಎಲ್ಲರಿಗೂ ನಾನು ವಂದನೆಗಳು ಹೇಳ್ತಾ ವಿವೇಕಾನಂದ ಗೆಳೆಯರ ಬಳಗದಿಂದ ಆಯೋಜಿಸಿರುವಂತಹ ರಾಜ್ಯ ಮಟ್ಟದ ಬಿ ಡಿವಿಜನ್ ಪಂದ್ಯಾವಳಿ, ಈ ಪಂದ್ಯಾವಳಿ ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ಆಯೋಜಿಸಿರುತ್ತಾರೆ. ಈ ಪಂದ್ಯಾವಳಿಗೆ ಸುಮಾರು 16 ತಂಡಗಳು ಭಾಗವಹಿಸುತ್ತಿದ್ದಾರೆ. ಪಾಂಡಿಚೇರಿ, ಕೇರಳ, ತಮಿಳುನಾಡು, ಕರ್ನಾಟಕ, ವಿವಿಧ ಎಲ್ಲ ರಾಜ್ಯಗಳಿಂದ ಬಂದಿರ್ತಾರೆ ತಂಡಗಳು. ಈ ಪಂದ್ಯಾವಳಿ ತುಂಬ ಅದ್ಧೂರಿಯಾಗಿ ಆಯೋಜಿಸಲಾಗಿದೆ. ಗ್ಯಾಲರಿ ಆಗ್ಬೋದು, ಲೈವ್ ಸ್ಟ್ರೀಮಿಂಗ್ ಇರುತ್ತೆ, ಮತ್ತು ಎಲ್ಲ ರೀತಿಯ ಆಟಗಾರರಿಗೆ ಊಟದ ವ್ಯವಸ್ಥೆ ಇರುತ್ತೆ. ಹಾಗೆ ಪ್ರಥಮ ಬಹುಮಾನವಾಗಿ 75,000 ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿ, ದ್ವಿತೀಯ ಬಹುಮಾನವಾಗಿ 50,000 ನಗದು ಹಾಗೂ ಟ್ರೋಫಿ, ತೃತೀಯ ಬಹುಮಾನವಾಗಿ 25,000 ನಗದು ಹಾಗೂ ಟ್ರೋಫಿ, ನಾಲ್ಕನೇ ಬಹುಮಾನವಾಗಿ 15,000 ನಗದು ಹಾಗೂ ಟ್ರೋಫಿ ಸಹ ಇಡಲಾಗಿದೆ. ಈ ಪಂದ್ಯಾವಳಿ ಅದ್ಧೂರಿಯಾಗಿ ಭರ್ಜರಿಯಾಗಿ ನಡೆಯಲಿ ಅಂತ ಕೋರ್ಕೊಳ್ತೇವೆ. ಅದೇ ರೀತಿ ಈ ಪಂದ್ಯಾವಳಿ ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ಮತ್ತು ಈ ಪಂದ್ಯಾವಳಿಯಲ್ಲಿ ಏನು ನಾವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯೋಜನೆ ಮಾಡ್ತಾರೆ ಲೈವ್ ಸ್ಟ್ರೀಮಿಂಗ್ ಚಾಲೆಂಜ್, ರಿವ್ಯೂ ಚಾಲೆಂಜ್ ಅಂತ ಕೂಡ ಒಂದು ಒಂದು ತಂಡಕ್ಕೆ ಒಂದು ಸೆಟ್ಗೆ ಒಂದು ಚಾಲೆಂಜ್ ಇರುತ್ತೆ. ಮತ್ತು ಲೈವ್ ಸ್ಟ್ರೀಮಿಂಗ್ ಇರೋದ್ರಿಂದ ಎಲ್ಲರೂ ಮನೆಯಲ್ಲೇ ಕೂತು ಪಂದ್ಯಾವಳಿನ ವೀಕ್ಷಿಸ್ಬೋದು.